ಈ ರಾಜ್ಯದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆಯೋ ಅವಾಗ ಮುಸ್ಲಿಮರ ಒಂದು ತುಷ್ಟೀಕರಣದ ಅಂಗವಾಗಿ ಇವತ್ತು ಒಕ್ ಮುಖಾಂತರ ಇವತ್ತು ನಮ್ಮ ರೈತರ ಫಲವತ್ತಾದ ಜಮೀನುಗಳನ್ನ, ಮಠಮಾನ್ಯಗಳ ಜಮೀನುಗಳನ್ನ ಮತ್ತು ಹಿಂದೂ ರುದ್ರಭೂಮಿಯ ಸ್ಮಶಾನಗಳನ್ನು ಕೂಡ ಇವತ್ತು ವಾಪಕ್ಕೆ ಇವತ್ತು ಭರಿಸುವಂತ ಕಾರ್ಯಕ್ರಮವನ್ನು ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರೈತರ ಪಳನಿ ಒಳಗೆ ಒಟ್ ಪಾಸ್ತಿ ಅಂತ ನಮ್ಮದಾಗಕ್ಕೆ ಯಾರಾದ್ರೂ ಕಾರಣೀಕರಿದ್ರೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಇವತ್ತು ಇಡೀ ದೇಶಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಇದೆ, ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ ಇಡೀ ದೇಶದಂತ ಒಪ್ಪನ್ನ ರದ್ದು ಮಾಡಬೇಕು ಮತ್ತು ರೈತರಿಗೆ ನ್ಯಾಯವನ್ನು ಕೊಡಬೇಕು. ಒಪ್ಪ ದೇಶದಿಂದ ಹಠಾವು ಅನ್ನದತ್ತ ಬಚಾವು, ನಮ್ಮ ಭೂಮಿ ನಮ್ಮ ಒಪ್ಪು ಎಂಬ ಒಂದು ಧ್ಯೇಯ ವಾಕ್ಯದಿಂದ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮಾನ್ಯ ರಾಜ್ಯ ಅಧ್ಯಕ್ಷರಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಬೃಹತ್ ಹೋರಾಟವನ್ನ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ.